ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗಲ್ಲಿ ನಿಮ್ಮ ಜೊತೇಲಿ ಒಂದು ಸ್ವೀಟ್ ರೆಸಿಪಿನ ಶೇರ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಏನದು ಸ್ವೀಟ್ ರೆಸಿಪಿ ಅಂತಂದರೆ ಚೆನ್ನಾಗಿರುತ್ತೆ. ಇವತ್ತು ನಾನು ರೆಸಿಪಿನ ಟ್ರೈ ಮಾಡಿದ್ದೀನಿ, ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿತ್ತು, ನನಗಂತೂ ಇಷ್ಟ ಆಯಿತು. ಸೊ ಈ ವ್ಲಾಗಲ್ಲಿ ಶೇರ್ ಮಾಡ್ತೀನಿ ಆ ರೆಸಿಪಿ, ನಾನು ಹೇಗೆ ಮಾಡಿದೆ ಸಿಂಪಲಾಗಿ ಫಾಸ್ಟಾಗಿ ಅನ್ನೋದನ್ನು ಈ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಸೊ ಫ್ರೆಂಡ್ಸ್, ನನ್ನ ವಿಡಿಯೋ ಒಂದು ಸ್ವಲ್ಪ ಇಷ್ಟ ಆಗಿದ್ದರೆ ಒಂದು ಲೈಕು ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ಎಂಡರ್ಗೂ ನೋಡಿ ನನ್ನ ವಿಡಿಯೋನ ಅಂತ ಹೇಳ್ತಾ ಈ ರೀತಿನೇ ಸಪೋರ್ಟ್ ಮಾ ಈ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಇವತ್ತಿನ ಡೇ ಹೇಗೆ ಹೋಗುತ್ತೆ ಅನ್ನೋದನ್ನು ಈ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ. ಈಗ ಬನ್ನಿ, ನಾನು ಯಾವ ರೀತಿ ರೆಸಿಪಿನ ಮಾಡಿದೆ ಅನ್ನೋದನ್ನು ಶೇರ್ ಮಾಡ್ತೀನಿ. ಫ್ರೆಂಡ್ಸ್, ನಾನು ಇವತ್ತಿನ ವ್ಲಾಗಲ್ಲಿ ಟೂ ಡಿಫ್ರೆಂಟಾಗಿರುವಂಥ ರೆಸಿಪೀಸ್ನ ತೋರಿಸ್ತಾ ಇದ್ದೀನಿ. ಈಗ ಫಸ್ಟ್ ಒಂದು ಬಂದುಬಿಟ್ಟು ನಾನು ಬ್ರೆಡ್ಡಲ್ಲಿ ಮಾಡುವ ಸ್ವೀಟ್ನ ತೋರಿಸ್ತಾ ಇದ್ದೀನಿ. ಬ್ರೆಡ್ಡಲ್ಲಿ ಬ್ರೆಡ್ ತೊಗೊಂಡು ಅದರ ನಾಲ್ಕು ಕಡೆ ಏನಿರುತ್ತೋ ಅದನ್ನೆಲ್ಲ ಕಟ್ ಮಾಡಿ ಈ ರೀತಿ ಎಲ್ಲ ಬ್ರೆಡ್ನ ಸಣ್ಣ ಸಣ್ಣಾಗಿ ಪೀಸ್ಗಳು ಮಾಡ್ಕೊಂಡು ಇಟ್ಕೊಂಡಿರಬೇಕು ಬೌಲಲ್ಲಿ. ಈಗ ಈ ಬ್ರೆಡ್ನೆಲ್ಲ ಫುಲ್ಲು ಪುಡಿ ಮಾಡೋವಂಥದ್ದು. ಈಗ ಎಲ್ಲ ಕೈಯಲ್ಲಿ ಎಲ್ಲ ಫುಲ್ಲು ಪುಡಿ ಮಾಡಿ ನೆಕ್ಸ್ಟು ಇದಕ್ಕೆ ನಾವು ಏನು ಮಾಡಬೇಕು ಅಂತಂದರೆ ಹಾಲು ಹಾಕ್ಕೊಳ್ಬೇಕು. ನೋಡಿಕೊಂಡು ಹಾಲನ್ನ ಹಾಕ್ಕೊಬೇಕು. ಇಲ್ಲಾಂದರೆ ಏನಾಗುತ್ತೆ ಅಂತಂದರೆ ಫುಲ್ ತೆಳ್ಳಗಾಗ್ಬಿಡುತ್ತೆ. ಸೊ ತೆಳ್ಳಗಾಗ್ಬಿಟ್ರೆ ನಾವು ಅದನ್ನು ಉಂಡೆ ಕಟ್ಟೋದಕ್ಕಾಗೋದಿಲ್ಲ. ನಾನು ಮಾಡ್ತಾ ಇರೋಂಥ ರೆಸಿಪಿ ಇವತ್ತು ಬಂದುಬಿಟ್ಟು ಬ್ರೆಡ್ಡಲ್ಲಿ ಜಾಮೂನ್ ಮಾಡ್ತಾಯಿದ್ದೀನಿ. ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿತ್ತು, ಒಂದು ಸತಿ ಟ್ರೈ ಮಾಡಿ ಅಂತ ಹೇಳ್ತೀನಿ. ಈಗ ಈ ರೀತಿ ಚೆನ್ನಾಗಿ ನಾವು ಅದನ್ನು ಉಂಡೆನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು, ಆವಾಗ ತುಂಬ ಚೆನ್ನಾಗಿ ಬರುತ್ತೆ. ಆಮೇಲೆ ಕೈಗೆ ಸ್ವಲ್ಪ ತುಪ್ಪನೋ ಇಲ್ಲ ಎಣ್ಣೆ ಹಾಕ್ಕೊಂಡು ಈ ರೀತಿಯೆಲ್ಲ ನಾವು ಇದನ್ನು ಉಂಡೆ ಮಾಡ್ಕೊಬೇಕು. ನಮಗೆ ಆಮೇಲೆ ನಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಫುಲ್ಲು ಇದನ್ನು ಉಂಡೆ ಮಾಡ್ಕೊಳೋ ಅಂಥದ್ದು. ಈಗ ನೆಕ್ಸ್ಟು ನಾನು ಇದನ್ನೆಲ್ಲ ಉಂಡೆ ಕಟ್ಟಿದ್ದೆಲ್ಲ ಆಯಿತು, ನೀವು ನೋಡ್ಬೋದು. ಈಗ ಇದೆಲ್ಲ ಉಂಡೆ ಕಟ್ಟಾದಮೇಲೆ ನೆಕ್ಸ್ಟು ನಾವು ಸಕ್ಕರೆ ಪಾಕ ರೆಡಿ ಮಾಡ್ಕೋಬೇಕು. ಮತ್ತು ಇನ್ನೊಂದು ಕಡೆಗೆ ನಾನು ಎಣ್ಣೆ ಇಟ್ಟಿರೋವಂಥದ್ದು. ಫಸ್ಟ್ ಟೈಮ್ ಟ್ರೈ ಮಾಡಿದೆ, ತುಂಬ ಟೇಸ್ಟಿಯಾಗಿ ಸೇಮ್ ಗುಲಾಬ್ ಜಾಮೂನ್ ಇದ್ದಂಗೆ ಇತ್ತು, ನನಗಂತೂ ತುಂಬಾ ಇಷ್ಟ ಆಯಿತು. ಈಗ ಬಂದುಬಿಟ್ಟು ನಾನು ಸಕ್ಕರೆ ಹಾಕ್ತಾ ಇರೋಂಥದ್ದು. ಸಕ್ಕರೆ ಹಾಕ್ಬಿಟ್ಟು ಅದು ಸ್ವಲ್ಪ ಪಾಕ ಚೆನ್ನಾಗಿ ಬರಬೇಕು. ಬ್ರೆಡ್ಡಲ್ಲಿ ಸುಮಾರು ಥರ ಸ್ವೀಟ್ಸ್ನ ಮಾಡ್ಬೋದು, ಮುಂದೆ ಶೇರ್ ಮಾಡ್ತೀನಿ ನಿಮಗೆ. ಮತ್ತು ಈಗ ಸಕ್ಕರೆ ಪಾಕ ಬರ್ತಾ ಇರೋಂಥದ್ದು. ಈಗ ಅದೊಂದು 10 ಮಿನಿಟ್ಸ್ ತೊಗೊಳತ್ತೆ, ಒಂದು 5-10 ಮಿನಿಟ್ಸು ಚೆನ್ನಾಗಿ ಪಾಕ ಬರಬೇಕು. ಒಂದು ಕಡೆ ನಾನು ಬಂದುಬಿಟ್ಟು ಎಣ್ಣೆ ಕಾಯೋದಕ್ಕೆ ಇಟ್ಟಿದ್ದೀನಿ, ನೀವು ನೋಡ್ಬೋದು. ಇನ್ನೂ ಒಂದು ಸ್ವಲ್ಪ ಎಣ್ಣೆ ಕಾಯಬೇಕು, ಸಕ್ಕರೆ ಪಾಕನೂ ರೆಡಿ ಆಯ್ತಾ ಇದೆ. ಈಗ ಫ್ರೆಂಡ್ಸ್, ಎಣ್ಣೆ ಕಾದಿದೆ. ಈಗ ಏನು ನಾವು ಉಂಡೆ ಮಾಡಿಟ್ಕೊಂಡಿರೋವಂಥದ್ದು ಎಣ್ಣೆಲಿ ಬಿಡಬೇಕು. ಸೊ ಮಕ್ಕಳು ಮನೇಲಿದ್ದಾಗ ಈ ಥರ ಡಿಫ್ರೆಂಟಾಗಿ ಮಾಡಿಕೊಟ್ರೆ ಅವರು ಖುಷಿ ಖುಷಿಯಿಂದ ತಿಂತಾರೆ ಅಂದ್ಬಿಟ್ಟು ನಾನು ಈ ಥರ ಹೊಸ ಹೊಸದೆಲ್ಲ ನಾನು ಟ್ರೈ ಮಾಡ್ತಾ ಇರ್ತೀನಿ. ಈಗ ನಾನೇನು ಉಂಡೆ ಮಾಡಿಟ್ಕೊಂಡಿರೋವಂಥದ್ದನ್ನೆಲ್ಲ ಎಣ್ಣೆಲಿ ಬಿಡ್ತಾ ಇರೋವಂಥದ್ದು. ಆದರೆ ಇದು ಸ್ವಲ್ಪ ಟೈಮ್ ತೊಗೊಳುತ್ತೆ, ಅದು ಸ್ವಲ್ಪ ಬ್ರೌನಿಷ್ ಆಗೋದಕ್ಕೆ ಒಂದು 5 ಮಿನಿಟ್ಸ್ ಟೈಮ್ ತೊಗೊಳುತ್ತೆ, ಬೇಗ ಅದು ಬೇಯೋದಿಲ್ಲ. ಅದಕ್ಕೆ ನಾವೇನು ಮಾಡಬೇಕು ಅಂದರೆ ಕೈ ಆಡಿಸ್ತಾ ಇರಬೇಕು, ತಿರುಗಿಸ್ತಾ ಇರಬೇಕು. ಸೊ ಈ ರೀತಿ ಮಾಡುವಂಥದ್ದು. ಈಗ ನೀವು ನೋಡ್ಬೋದು, ಇಲ್ಲಾಂದರೆ ಅದು ಅಂಟ್ಕೊಂಬಿಡುತ್ತೆ ಅಡಿ. ಅದಕ್ಕೆ ಸ್ವಲ್ಪ ನೋಡಿಕೊಂಡು ನಾವು ತಿರುಗಿಸ್ಕೊಂಡು ಅದನ್ನೆಲ್ಲ ಸ್ವಲ್ಪ ಲೈಟ್ ಬ್ರೌನ್ ಆಗೋವರೆಗೂ ನಾವು ಅದನ್ನು ಏಟೆಲ್ ಚೆನ್ನಾಗಿ ಬೇಯಿಸ್ಕೊಬೇಕು. ಈ ರೀತಿ ಮಾಡುವಂಥದ್ದು. ಈಗ ನೆಕ್ಸ್ಟು ನಾವು ಇದು ಸ್ವಲ್ಪ ಲೈಟ್ ಬ್ರೌನ್ ಆದಮೇಲೆ ನಾವು ನೋಡಿ ಈ ರೀತಿ ಕಲರ್ ಬರಬೇಕು. ಸೊ ಈ ರೀತಿ ಎಲ್ಲ ಬಂದಮೇಲೆ ಈಗ ಅದೆಲ್ಲ ಚೆನ್ನಾಗಿ ಬೆಂದಿದೆ ಅಂತ. ಈಗ ನೆಕ್ಸ್ಟು ನಾನು ಇದನ್ನೆಲ್ಲ ತೆಗೆದು ಏನು ಸಕ್ಕರೆ ಪಾಕ ಮಾಡ್ಕೊಂಡಿದ್ದೀನಲ್ಲ ಅದಕ್ಕೆ ಹಾಕುವಂಥದ್ದು. ನೋಡ್ಬೋದು ಕಲರ್ ಅಂತೂ ತುಂಬ ಚೆನ್ನಾಗಿದೆ. ಈಗ ನಾನು ಪಾಕ ರೆಡಿ ಮಾಡಿಟ್ಕೊಂಡಿರೋದು ನೀವು ನೋಡ್ಬೋದು. ಸೊ ಅದಕ್ಕೆ ಇದನ್ನೆಲ್ಲ ಟ್ರಾನ್ಸ್ಫರ್ ಮಾಡಬೇಕು. ಈಗ ಆಲ್ಮೋಸ್ಟ್ ಎಲ್ಲ ಆಯಿತು. ಅಂದರೆ ಜಾಮೂನು ಇದೆಲ್ಲ ಸ್ವೀಟ್ಸ್ ಎಲ್ಲ ಬಿಸಿ ಬಿಸಿ ತಿನ್ನಬಾರ್ದು, ಸ್ವಲ್ಪ ತಣ್ಣಗಾದ್ಮೇಲೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ನಾನು ಒಂದು 10 ಮಿನಿಟ್ಸ್ ಈ ರೀತಿ ಪ್ಲೇಟ್ ಕ್ಲೋಸ್ ಮಾಡಿ ಇಟ್ಟಿದ್ದೀನಿ. ಈಗ ಜಾಮೂನ್ ಬ್ರೆಡ್ ಜಾಮೂನ್ ರೆಡಿಯಾಗಿದೆ. ಫ್ರೆಂಡ್ಸ್, ಹಾಗೆ ಶೇರ್ ಮಾಡ್ತಾ ಇದ್ದೀನಿ ಇನ್ನೊಂದು ರೆಸಿಪಿ. ಬಂದುಬಿಟ್ಟು ಬಿಸಿನೀರು ಇಟ್ಟಿದ್ದೀನಿ. ಬಿಸಿನೀರು ಏನಕ್ಕೆ ಇಟ್ಟಿದ್ದೀನಿ ಅಂದರೆ ಇವತ್ತು ನಾನು ಹೇಗೆ ಫಿಂಗರ್ ಚಿಪ್ಸ್ ಮಾಡ್ತೀನಿ ಅನ್ನೋದನ್ನು ನಿಮ್ಮ ಜೊತೆಲಿ ಶೇರ್ ಮಾಡ್ತಾಯಿದ್ದೀನಿ. ಆಲೂಗಡ್ಡೆ ಎಲ್ಲ ಹಚ್ಚಿಟ್ಕೊಂಡಿದ್ದೀನಿ. ಈಗ ನಮಗೆ ಯಾವ ಸೈಜ್ ಬೇಕೋ ಆ ಸೈಜ್ ಆಲೂಗಡ್ಡೆ ಹಚ್ಚಿಟ್ಕೊಬೇಕು. ಈಗ ಬಿಸಿನೀರಲ್ಲಿ ಆಲೂಗಡ್ಡೆ ಹಾಕುವಂಥದ್ದು, ಅದೊಂದು 5 ಮಿನಿಟ್ಸ್ ಹಾಗೆ ಬಿಡಬೇಕು. ಆಮೇಲೆ ಆದಮೇಲೆ ನೀವು ನೋಡ್ಬೋದು ಈ ರೀತಿ ಟ್ರಾನ್ಸ್ಫರ್ ಮಾಡ್ಕೊಬೇಕು ಒಂದು ಓಲ್ ಇರುವಂಥ ಬಟ್ಲಿಗೆ. ಅದರ ಮೇಲೆ
ತಣ್ಣೀರನ್ನ ಬಿಡಬೇಕು, ಯಾಕಂದರೆ ತುಂಬ ಆಮೇಲೆ ಆಲೂಗಡ್ಡೆ ಬೆಂದ್ಬಿಡುತ್ತೆ. ಸೊ ಇದು ಆಲೂಗಡ್ಡೆ ಬಂದುಬಿಟ್ಟು ಸ್ವಲ್ಪ ಅರ್ಧ ಪರ್ಧ ಬೆಂದಿರಬೇಕು, ಒಂದು 100% ಒಂದು 80% ಅಷ್ಟು ಬೆಂದಿರಬೇಕು. ಈಗ ಈ ರೀತಿ ಮಾಡ್ಕೊಂಡು ಸ್ವಲ್ಪ ತಣ್ಣಗಾಗಬೇಕು. ಸ್ವೀಟ್ ತಿಂದಮೇಲೆ ಒಂದು ಸ್ವಲ್ಪ ಖಾರ ತಿನ್ನಲೇಬೇಕಲ್ವಾ. ಸೊ ನಾನು ಈ ರೀತಿ 2 ರೆಸಿಪೀಸನ್ನು ಟ್ರೈ ಮಾಡಿದ್ದು, ಈಗ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಅಂದ್ಬಿಟ್ಟು. ಸೊ ಈಗ ನಾನು ಎಣ್ಣೆ ಆಲ್ರೆಡಿ ಇಟ್ಟಿದ್ದೀನಿ. ಈಗ ಎಣ್ಣೆ ಕಾದಾದಮೇಲೆ ನಾವೇನು ಆಲೂಗಡ್ಡೆನ ಆ ರೀತಿ ಮಾಡ್ಕೊಂಡಿರ್ತೀವಲ್ಲ, ಸೊ ಇದನ್ನು ಎಲ್ಲ ಎಣ್ಣೆಯಲ್ಲಿ ಹಾಕುವಂಥದ್ದು. ಸೊ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಸೊ ಡಿಫ್ರೆಂಟಾಗಿ ಈ ರೀತಿ ಮಾಡಿಕೊಡೋದ್ರಲ್ಲಿ ಖುಷಿಯಿಂದ ತಿಂತಾರೆ ಅಂತ ನಾನು ಹೇಳ್ತೀನಿ. ಯಾಕಂದರೆ ಮಕ್ಕಳು ಈ ರೀತಿಯೆಲ್ಲ ಇಷ್ಟಪಡೋದು ಜಾಸ್ತಿ, ಅದಕ್ಕೆ ನಾನು ಟ್ರೈ ಮಾಡ್ತಾನೇ ಇರ್ತೀನಿ. ಈಗ ನೆಕ್ಸ್ಟ್ ಬಂದ್ಬಿಟ್ಟು ಮನೆಗೆ ಕೊಡಬೇಕು, ಇದು ಜಾಸ್ತಿ ಬ್ರೌನಿಷ್ ಆಗಬಾರ್ದು, ನೋಡ್ಬೋದು ನೀವು ಈ ರೀತಿ ಬೇಯಿಸ್ಕೊಂಡಿರಬೇಕು. ಯಾಕಂದರೆ ಎಣ್ಣೆಲಿ ಹಾಕಿದ ತಕ್ಷಣ ಕೆಲವೊಂದು ಸತಿ ಏನಾಗ್ಬಿಡುತ್ತೆ, ಆಲೂಗಡ್ಡೆ ಎಲ್ಲ ಫುಲ್ಲು ಬ್ರೌನಿಷ್ ಆಗಿಬಿಡುತ್ತೆ, ಯಾಕಂದರೆ ಅದು ಆಲೂಗಡ್ಡೆ ಫುಲ್ ಬೆಂದ್ಬಿಟ್ಟಿರುತ್ತಲ್ಲ. ಸೊ ಅದಕ್ಕೆ ಏನು ಮಾಡಬೇಕು ಅಂದರೆ ನಾವು ಆಲೂಗಡ್ಡೆ ಸ್ವಲ್ಪ ಅರ್ಧ ಪರ್ದನ ಬೇಯಿಸ್ಕೊಂಡು ಈ ರೀತಿ ಮಾಡುವಂಥದ್ದು. ಸೊ ಈ ರೀತಿ ಎಲ್ಲ ತೆಗೆದು ಸ್ಲಿಮ್ಮಲ್ಲಿ ಇಟ್ಕೊಂಡು ನಾವು ಈ ರೀತಿ ಆಲೂಗಡ್ಡೆನ ಬೇಯಿಸ್ಕೊಬೇಕು. ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ. ನಾನು ಇದಕ್ಕೆ ಬಂದುಬಿಟ್ಟು ರುಚಿಗೆ ಉಪ್ಪು ಮತ್ತು ಏನಪ್ಪ ಚಿಲ್ಲಿ ಪೌಡರ್ನ ಹಾಕ್ತೀನಿ. ಸೊ ಇಷ್ಟು ಸಾಸ್ ಜೊತೆಗಳಂತೂ ತಿಂದರು ತುಂಬ ಟೇಸ್ಟಿಯಾಗಿ ಚೆನ್ನಾಗಿತ್ತು. ಸೊ ಈ ರೀತಿ ಉಪ್ಪೆಲ್ಲ ಹಾಕಿ ಈ ರೀತಿ ಎಲ್ಲ ಮಿಕ್ಸ್ ಮಾಡೋ ಅಂಥದ್ದು. ಈಗ ನೆಕ್ಸ್ಟು ಬಂದುಬಿಟ್ಟು ಇದಕ್ಕೆ ಚಿಲ್ಲಿ ಪೌಡರ್ ಹಾಕುವಂಥದ್ದು. ನೋಡಿಕೊಂಡು ನಾವು ಖಾರ ಹೇಗೆ ಬೇಕಾಗಿ ನೋಡಿಕೊಂಡು ಚಿಲ್ಲಿ ಪೌಡರ್ನ ಹಾಕಿ ಮಿಕ್ಸ್ ಮಾಡೋವಂಥದ್ದು. ಸೊ ಫ್ರೆಂಡ್ಸ್, ತುಂಬ ಸುಲಭ. ಫಿಂಗರ್ ಚಿಪ್ಸು ಈಗ ರೆಡಿಯಾಗಿದೆ. ಫ್ರೆಂಡ್ಸ್, ಈ 2 ರೆಸಿಪೀಸು ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್.